ಭಯಾನ. ಬಹುಶಃ ಈ ಪದದ ಅರ್ಥ ಕೂಡ ಅವನಿಗೆ ತಿಳಿದಿರಲಿಲ್ಲ. ಹುಟ್ಟಿದಾಗಿನಿಂದಲೂ ಒರಟನಾಗಿ ಬೆಳೆದಿದ್ದ ಆತ ಮತ್ತೊಬ್ಬರ ಪಾಲಿಗೆ ದುಸ್ವಪ್ನವಾಗಿದ್ದ. ಆದರೆ ಈಗ ಅವನೇನ ಇವನು ಅನ್ನುವಷ್ಟು ಬದಲಾಗಿದ್ದ. ಅದೇ ಬದಲಾವಣೆ ಆ ದೇವರಿಗೂ ಇಷ್ಟ ಆಗ್ಲಿಲ್ಲ ಅನ್ಸತ್ತೆ. ಸಿಟ್ಟಂದ್ರೆ ಸಿಟ್ಟು, ಗುರಾಯಿಸ್ತಾನೆ, ಕಿರುಚ್ತಾನೆ, ಜನ ಕಂಡ್ರೆ ಕೆಕ್ಕರಿಸ್ಕೊಂಡು ನೋಡ್ತಾನೆ. ನಂದೇ ದುನಿಯಾ, ನಂದೇ ಅಡ್ಡ ಅನ್ನೋ ಲೆವೆಲ್ಗೆ ಮೆರಿತಾನೆ. ಒಂದ್ಸಲ ಹೊರಗೆ ಕಾಲಿಟ್ಟ ಅಂದ್ರೆ ಮುಗೀತು. ಉಗ್ರ ರೂಪಧಾರಿಯಂತೆ ಸಿಕ್ಕ ಸಿಕ್ಕವರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಹೆಸರೇ ರೌಡಿ ರಂಗ, ಪಕ್ಕಾ ವಿಲನ್. ಇವನ್ ಮಾಡೋ ರಾಧ ಅಂತ ಒಂದೆರಡಲ್ಲ. ಅಷ್ಟೇ ಯಾಕೆ, 2009 ರಾಮನಗರ ಜಿಲ್ಲೆ ಸಾವನದುರ್ಗ ಅರಣ್ಯ ಪ್ರದೇಶದಲ್ಲಿ ವ್ಯಕ್ತಿಯನ್ನ ಕೊಂದು ಎಸ್ಕೇಪ್ ಆಗಿದ್ದ. ಸಾಲ್ದು ಅಂತ 2016 ಮತ್ತೆ ಕಿರಿಕ್ ಮಾಡಿಕೊಂಡು ಲಾಕ್ ಆಗಿದ್ದ. ಇವನ ಆಟಾಟೋಪಕ್ಕೆ ಬ್ರೇಕ್ ಹಾಕ್ಬೇಕು ಅಂತಲೇ ಅಧಿಕಾರಿಗಳು ಬನ್ನೀರುಘಟ್ಟ ಅರಣ್ಯಕ್ಕೆ ಶಿಫ್ಟ್ ಮಾಡಿ ಕ್ರಾಲ್ನಲ್ಲಿ ಬಂಧಿಸಿಟ್ಟಿದ್ರು. ದಸರಾ ಆನೆಗಳಾದ ಅರ್ಜುನ, ಅಭಿಮನ್ಯು ಹಾಗೂ ಕೃಷ್ಣನನ್ನ ಕರೆಸಿ ಜನರ ಹತ್ರ ಹೆಂಗಿರ್ಬೇಕು ಅಂತ 6 ಟ್ರೈನಿಂಗ್ ಕೊಡಿಸಿದ್ರು. ರಂಗ ಕೂಡ ದಿನೇ ದಿನೇ ತನ್ನ ಪುಂಡಾಟ ಬಿಟ್ಟು ಸೈಲೆಂಟ್ ಆಗ್ತಿದ್ದ. ಹೀಗಾಗಿ ಅಧಿಕಾರಿಗಳು ಮಡಿಕೇರಿ ಆನೆ ಶಿಬಿರಕ್ಕೆ ಕಳಿಸಿದ್ರು. ಮಡಿಕೇರಿಗೆ ಬಂದ ಮೇಲೆ ಫುಲ್ ಬದಲಾಗಿದ್ದ ರಂಗನ್ನ ಮುಂದಿನ ದಸರೆಗೆ ಕಳಿಸೋಕೆ ಎಲ್ಲ ತಯಾರಿ ನಡೆದಿತ್ತು. ಆದ್ರೆ ವಿಪರ್ಯಾಸ ಏನು ಗೊತ್ತಾ, ಅದೇ ರಂಗ ಇಂದು ನಮ್ಮೆಲ್ಲರ ಪಾಲಿಗೆ ನೆನಪು ಮಾತ್ರ. ಘೀಳಿಟ್ಟ, ಕಾನನವೇ ಕಣ್ಣೀರಿಡುವಂತೆ ಅತ್ತ. ಗಂಟೆಗಟ್ಟಲೆ ಬಿದ್ದಲ್ಲೇ ಬಿದ್ದಿದ್ದ. ಬದುಕಬೇಕೆಂಬ ಸಣ್ಣ ಆಸೆಯಲ್ಲಿ ನೋವಲ್ಲೇ ನರಳಿದ. ಆದ್ರೆ ವಿಧಿಯಾಟವೇ ಬೇರೆಯಾಗಿತ್ತು. ಎಷ್ಟೇ ನರಳಿದ್ರೂ ಉಸಿರು ಮಾತ್ರ ಉಳಿಯಲೇ ಇಲ್ಲ. ಕಣ್ಣ ಮುಚ್ಚೆ ಕಾಣೆ ಗುಡೆ ಆಟ ನಮ್ಮ ಬಾಳು, ಯಾರ್ಯಾರ ಹಣೆಯಲ್ಲಿ ಏನೇನಿದೆ ಬಲ್ಲೋರ್ ಯಾರು ಹೇಳು. ಅಯ್ಯೋ ನನ್ನ ಪ್ರೀತಿ ಶವಾಚಿತೆ ಏರುತ್ತಿದೆ. ಮದಕರಿಯ ಪಾಲಿಗೆ ಸಾವಾಗಿ ಕಾಡಿತು ಯಮರೂಪಿ ಬಸ್. ಬೆನ್ನು ಮೂಳೆ ಮುರಿದು ನರಳಿ ನರಳಿ ಜೀವ ಬಿಟ್ಟ ರಂಗ. ವಿಧಿಯ ನಾಟಕ, ವಿಧಿಯ ನಾಟಕ. ಇದು ದೇವರ ಶಾಪವೋ ಇಲ್ಲ ರಂಗನ ಆಯಸ್ಸು ಇದ್ದದ್ದೇ ಅಷ್ಟೋ? ಯಮನಂತೆ ಬಂದ ಖಾಸಗಿ ಬಸ್ ರಂಗನ ಆಯಸ್ಸನ್ನೇ ಕಸ್ತಿದೆ. ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಮತ್ತಿಗೋಡು ಸಾಕಾನೆ ಶಿಬಿರದಲ್ಲಿ ಚೆನ್ನಾಗೇ ಇದ್ದ. 45 ಈ ರಂಗನನ್ನ ಎಂದಿನಂತೆ ರಾತ್ರಿ ತಿರುಗಾಡಲು ಬಿಡಲಾಗಿತ್ತು. ಮಧ್ಯರಾತ್ರಿ 2 ಸುಮಾರಿಗೆ ರಂಗ ಓಡಾಡುತ್ತಾ ಹೆದ್ದಾರಿ ಬಳಿ ಬಂದಿದ್ದಾನೆ. ಆದ್ರೆ ಜವರಾಯನಂತೆ ಬಂದ ಬಸ್ ರಂಗನಿಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ರಂಗನ ಬೆನ್ನುಮೂಳೆ ಮುರಿದು ಕುಸಿದು ಬಿದ್ದಿದ್ದಾನೆ. ಕೂಡಲೇ ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ವೈದ್ಯರು ಚಿಕಿತ್ಸೆ ನೀಡಿದ್ದಾರೆ. ಮತ್ತೊಂದು ಸಾಕಾನೆಯನ್ನ ಕರೆಸಿ ಎತ್ತಲು ಯತ್ನಿಸಿದ್ದಾರೆ. ಆದ್ರೆ ಯಾರ ಪ್ರಯತ್ನವೂ ಫಲಿಸದೆ ರಂಗ ನರಳಿ ನರಳಿ ಸಾವಿನ ಮನೆ ಸೇರಿದ್ದಾನೆ. ಇನ್ನೊಂದೆಡೆ ಹೆದ್ದಾರಿಯಲ್ಲಿ ಸ್ಪೀಡ್ ಬ್ರೇಕರ್ಗಳು ಇಲ್ಲದಿರುವುದೇ ಅನಾಹುತಕ್ಕೆ ಕಾರಣ ಎನ್ನಲಾಗ್ತಿದೆ. ಅಲ್ಲದೆ ಖಾಸಗಿ ಬಸ್ ಅನ್ನ ವಶಕ್ಕೆ ಪಡೆಯಲಾಗಿದ್ದು ಹೆದ್ದಾರಿಯಲ್ಲಿ ಹಂಪ್ಗಳನ್ನ ಹಾಕಲು ಕೂಡ ತಯಾರಿ ನಡೆದಿದೆ. ಪೂರ್ತಿ ಬೆನ್ಮಳೆ ಫುಲ್ ಕಟ್ ಆಗಿಬಿಟ್ಟಿದೆ ಹಾಗೂ ಎಡಗಾಲು ಕೆಳಗಡೆ ಭಾಗ ಕಟ್ ಆಗಿದೆ. ಅದು ಯಾವುದೇ ತರಹದ ಚಿಕಿತ್ಸೆ ಸ್ಪಂದನೆ ಆಗಲಿಲ್ಲ. ರಕ್ತಸ್ರಾವ ಇನ್ನೂ ಜಾಸ್ತಿ ಆಗ್ತಾನೆ ಇತ್ತು. ಸೊ ಅರೌಂಡ್ ಒಂದು 5:30-6 ಅಪಹರಣ ಕಳ್ಕೊಂತು. ಕಾರಣಗಳು ಏನೇ ಇರಲಿ, ಇದ್ದಷ್ಟು ದಿನ ಕೆಟ್ಟವನಾಗೆ ಕಂಡಿದ್ದ ರಂಗ 2 ಸರಿದಾರಿಗೆ ಬರ್ತಿದ್ದ. ಮುಂದಿನ ದಸರೆಯಲ್ಲಿ ತಾನೂ ಭಾಗಿಯಾಗ್ತಿದ್ದ.
ಆದರೆ ದುರದೃಷ್ಟವೋ ಏನೋ, ವೈಭವದ ನಾಡಹಬ್ಬದಲ್ಲಿ ಅವನನ್ನು ಕಣ್ತುಂಬಿಕೊಳ್ಳೋ ಭಾಗ್ಯವನ್ನ ಆ ದೇವರು ಕಿತ್ತುಕೊಂಡಿದ್ದಂತೂ ಸುಳ್ಳಲ್ಲ. ಏನಾಯ್ತೋ ಇದೇನಾಯ್ತೋ ವಿಧಿಯಾಟ, ಏನಾಯ್ತೋ ನೀನಿಲ್ಲ ನಿನ್ನೋರಿಲ್ಲ ನಿನ್ನಾದರೆ ನಿನಗಿಲ್ಲ. ಪ್ರಶಾಂತ್, ಟಿವಿ 9, ಮಡಿಕೇರಿ.